ಶಾಸಕರೊಬ್ಬರ ವಿರುದ್ಧ ಸದ್ದಿಲ್ಲದೆ ವಂಚನೆಗೆ ಸಂಬಂಧಿಸಿದ ಎಫ್ಐಆರ್ ದಾಖಲಾಗಿದೆ. ಸುವರ್ಣ ನ್ಯೂಸ್ನ ಬಿಗ್ ಬ್ರೇಕಿಂಗ್. ಸುವರ್ಣ ನ್ಯೂಸ್ನ ಬಿಗ್ ಬ್ರೇಕಿಂಗ್. ಶಾಸಕರೊಬ್ಬರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಇದು ವಂಚನೆಯ ಪ್ರಕರಣ. ಪ್ರಭಾವಿ ಶಾಸಕರು ಲೋಕಲ್ ಲೆವೆಲ್ನಲ್ಲಿ ಅವರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡೋದಕ್ಕಾಗಲಿಲ್ಲ. ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಎಸ್, ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಇಂಟರ್ಫಿಯರೆನ್ಸ್ ಇಂದ ಶಾಸಕರೊಬ್ಬರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಯಾವ ಆರೋಪ, ಯಾವ ಶಾಸಕರು ಮಾಡಿದ ಕೆಲಸ ಏನು, ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀವಿ. ಕೊರೋನಾ ಟೈಮ್ನಲ್ಲಿ ಶಾಸಕರೊಬ್ಬರ ವಂಚನೆಯ ಕುರಿತಂತೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಇದು ಸುವರ್ಣ ಎಕ್ಸ್ಕ್ಲೂಸಿವ್. ಪ್ರಧಾನಿ ಕಚೇರಿ ಮತ್ತು ಮುಖ್ಯಮಂತ್ರಿಗಳ ಕಚೇರಿ ಎರಡು ಇಂಟರ್ಫಿಯರ್ ಆಗಬೇಕಾಗಿ ಬಂತು, ಎರಡು ಮಧ್ಯಪ್ರವೇಶ ಆಗಬೇಕಾಗಿ ಬಂತು ಈ ಶಾಸಕರ ವಿರುದ್ಧ ಒಂದು ಎಫ್ಐಆರ್ ರಿಜಿಸ್ಟರ್ ಆಗೋದು. ತಮ್ಮ ವಂಚನೆಯನ್ನು ಮರೆಮಾಚೋದಕ್ಕೆ ಹೆಚ್ಚು ಕಡಿಮೆ ಎರಡು ವರ್ಷ ಕಳ್ಳಾಟ ಆಡಿದ್ರು ಈ ಶಾಸಕ. ಅಂತಿಮವಾಗಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಹತ್ತಿರದಲ್ಲೇ ಇರುವ ಕ್ಷೇತ್ರವೊಂದರ ಶಾಸಕರಿವೆ. ಒಂದು ಹಂತದ ತನಕ ಸರ್ಕಾರದ ಶ್ರೀರಕ್ಷೆ ಇತ್ತು. ಪ್ರಕರಣ ದಾಖಲಾಗದಂತೆ ತಡೆಯೋದಕ್ಕೆ ದೊಡ್ಡ ದೊಡ್ಡವರ ಸಹಾಯ ಇತ್ತು. ಆ ಕಾರಣಕ್ಕೆ ವರ್ಷಗಟ್ಟಲೆ
ತನಿಖೆಯಿಂದ ತಪ್ಪಿಸಿಕೊಂಡು ಕೇಸ್ ರಿಜಿಸ್ಟರ್ ಆಗೋದನ್ನ ತಪ್ಪಿಸಿ ಬಚಾವಾಗಿದ್ದ ಶಾಸಕರು ಈಗ ಕಾನೂನಿನ ಕುಣಿಕೆಗೆ ಸಿಕ್ತಾರೆ। ಪ್ರಕರಣ ತುಮಕೂರು ಕೋರ್ಟ್ ಗೆ ತಲುಪಿತ್ತು, ಪ್ರಧಾನಮಂತ್ರಿ ಕಚೇರಿಗೂ ತಲುಪಿತ್ತು। ಮೇ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಗೆ ಒಂದು ಅಪೀಲ್ ತಲುಪತ್ತೆ। ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಟೇಬಲ್ ಮೇಲೂ ಕೂಡ ಒಂದು ಪಿಟಿಷನ್ ಬರುತ್ತೆ। ಜುಲೈನಲ್ಲಿ ದಾಖಲಿಸಿದ ದೂರಿನಲ್ಲಿ ಆ ಶಾಸಕ ಆರೋಪಿ ನಂಬರ್ 1। ಅಧಿಕಾರ ದುರ್ಬಳಕೆ ಆರೋಪ। ಈಗ ಈ ಪ್ರಕರಣದಲ್ಲಿ ಶಾಸಕರು ಆರೋಪಿ ನಂಬರ್ 1 ಆಗಿದೆ। ಎಫ್ಐಆರ್ ದಾಖಲಿಸೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ। ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ಮೂಲಕ ಎಫ್ಐಆರ್ ದಾಖಲು ಮಾಡಲಾಗಿದೆ। ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ಮೂಲಕ ದಾಖಲಾಗಿರುವ ಎಫ್ಐಆರ್ ಮುಗ್ಧ ಮಕ್ಕಳ ಭವಿಷ್ಯದ ಹೆಸರಿನಲ್ಲಿ ಪೋಷಕರಿಗೆ ಆಮಿಷ ತೋರಿಸಲಾಗಿದೆ ಅನ್ನೋದು ಆರೋಪ। ನಿಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡ್ತೀನಿ ಅಂತ ಪೋಷಕರಿಗೆ ಆಮಿಷ ತೋರಿಸಿದ ಆರೋಪ।
ಶಾಸಕರಾಗೋದಕ್ಕೆ ಎಳೆ ಮಕ್ಕಳ ಹೆಸರಿನಲ್ಲಿ ಆಮಿಷ ಒಡ್ಡಿದ್ರು ಅನ್ನುವಂಥದ್ದು ಈ ಆರೋಪ. ಪೋಷಕರಿಗೆ ಆಮಿಷ ಒಡ್ಡಲಾಯಿತು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಕೇಸನ್ನು ಮುಚ್ಚಿ ಹಾಕಲಾಗಿತ್ತು, ಎಫ್ಐಆರ್ ಆಗೋದಕ್ಕೆ ಬಿಡಲಿಲ್ಲ. ಈಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಸುಳ್ಳು ಆಮಿಷ ಒಡ್ಡಲಾದಂತಹ ಪ್ರಕರಣ ಇದು. 40,000 ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. 40,000 ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡಿಸಿಕೊಡ್ತೀನಿ ಅಂತ ಆ ಮಕ್ಕಳ ಪೋಷಕರಿಗೆ ಆಮಿಷ ಒಡ್ಡಿದ ಪ್ರಕರಣ. ಕೊನೆಗೆ 16,386 ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡಿಸಲಾಗಿರುವ ಬಗ್ಗೆ ದಾಖಲೆ ಕೊಡಲಾಗಿತ್ತು. 16,386 ಮಕ್ಕಳಿಗೆ ಶಾಸಕರೊಬ್ಬರ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದ ಎಫ್ಐಆರ್ ದಾಖಲಾಗಿದೆ. 2 ವರ್ಷಗಳ ಕಾಲ ಬೇಕಾಯಿತು ಈ ಎಫ್ಐಆರ್ ರಿಜಿಸ್ಟರ್ ಆಗೋದಕ್ಕೆ. ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದ ಎಫ್ಐಆರ್. ನನ್ನ ಕ್ಷೇತ್ರದ 40,000 ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡಿಸಿ ಕೊಡ್ತೀನಿ, ನನ್ನನ್ನು ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು ಶಾಸಕರು. 16,000 ಚಿಲ್ಲರೆ ಮಕ್ಕಳಿಗೆ ಇನ್ಸೂರೆನ್ಸ್ ಮಾಡಿಸಿರುವುದಾಗಿ ದಾಖಲೆ ಕೊಟ್ಟಿದ್ದಾರೆ. ಅದೆಲ್ಲವೂ ಫೇಕ್ ಅನ್ನೋದು ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ವಂಚನೆಯ ಪ್ರಕರಣ ದಾಖಲಾಗಿದೆ. ಯಾರು ಆ ಶಾಸಕ? ಯಾರು ಆ ಶಾಸಕ? ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇರುವ ತನಕ ಇವರ ಮೇಲೆ ಎಫ್ಐಆರ್ ಆಗಲಿಲ್ಲ. ಈಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಶಾಸಕರೇ ಮೊದಲನೆಯ ಆರೋಪಿ. ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ಮೂಲಕ ದಾಖಲಾದಂಥ ಎಫ್ಐಆರ್ ಅನ್ನ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಕೊಡಲಾಗಿದೆ. ಪಾಲಕರಿಂದ ಓಟು ಪಡೆಯೋದಕ್ಕೆ ಮಕ್ಕಳಿಗೆ ಹೆಲ್ತ್ ಇನ್ಸೂರೆನ್ಸ್ ಬಾಂಡ್ ಹಂಚಿದ್ರು ಗೌರಿಶಂಕರ್. ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ತೀನಿ ನಿಮ್ಮ ಮಕ್ಕಳಿಗೆ ಅಂತ ಆಶ್ವಾಸನೆ ಕೊಟ್ರು. ಆ ನಂತರ 16,000 ಚಿಲ್ಲರೆ ಮಕ್ಕಳ ಪೋಷಕರಿಗೆ ನಿಮ್ಮ ಮಕ್ಕಳ ಹೆಲ್ತ್ ಇನ್ಸೂರೆನ್ಸ್ ಕಾಪಿ ಇದು ಅಂತ ಒಂದು ದಾಖಲೆಯನ್ನು ಕೊಟ್ಟು ಈಗ ಆ ಆರೋಗ್ಯ ವಿಮೆ ಬಾಂಡ್ ನಕಲಿ ಅನ್ನೋದು ಆರೋಪ. ಯಾವ ಕಂಪನಿಯ ಹೆಸರಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿದ್ರೋ ಅದೇ ಕಂಪನಿ ಹೇಳ್ತಾ ಇದೆ ಇದು ನಕಲಿ ಅಂತ.
ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಮ್ಯಾನೇಜರ್ ನಿಯಮ ಉಲ್ಲಂಘಿಸಿ ಗ್ರೂಪ್ ಹೆಲ್ತ್ ವಿಮೆ ಕೊಟ್ಟಿದ್ರು. ಈಗ ಅವರ ಮೇಲೂ ಕೇಸ್ ರಿಜಿಸ್ಟರ್ ಆಗಿದೆ. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಅದರ ಡೆಪ್ಯೂಟಿ ಮ್ಯಾನೇಜರ್ ವಿರುದ್ಧ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಎಂಎಲ್ಎ ಗೌರಿ ಶಂಕರ್ ಜೊತೆ ಇನ್ನು ಐದಾರು ಜನ ಆರೋಪಿಗಳಿದ್ದಾರೆ. ಶಾಸಕರ ಕುಟುಂಬದವರೇ ನಡೆಸುವ ಶ್ರೀ ಮಾರುತಿ ಸೇವಾ ಸಮಿತಿ, ಒನ್ ರುಪಿ ಚಾರಿಟೇಬಲ್ ಟ್ರಸ್ಟ್, ಮೆಡಿ ಅಸಿಸ್ಟೆನ್ಸ್, ಈ ಕಂಪನಿಗಳ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಮಕ್ಕಳಿಗೆ ಹೆಲ್ತ್ ಇನ್ಶೂರೆನ್ಸ್ನ ಆಮಿಷ ತೋರಿಸಿದ ಆರೋಪ ಇದು. ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ನ ನಕಲಿ ಬಾಂಡ್ಗಳನ್ನು ಹಂಚಿದ್ದಾರೆ ಅನ್ನುವಂಥದ್ದು ದೂರಿನ ಸಾರಾಂಶ. ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ 4ನೇ ತಾರೀಖಿನ ದಿನಾನೇ ಎಲೆಕ್ಷನ್ ಫ್ಲೈಯಿಂಗ್ ಸ್ಕ್ವಾಡ್ ಒಂದು ದಾಳಿ ಮಾಡುತ್ತೆ. ಜೆಡಿಎಸ್ ಮಹಿಳಾ ಘಟಕದ ಗೌರಮ್ಮ ಈ ಬಾಂಡ್ಗಳನ್ನು ಹಂಚ್ತಾ ಇದ್ದಾಗಲೇ ಸಿಕ್ಕಿ ಬೀಳ್ತಾರೆ. ಈ ವಂಚನೆಯ ವಿರುದ್ಧ ಬೆಟ್ಟಯ್ಯ ಅನ್ನುವಂಥವರು ನಿರಂತರವಾಗಿ ಹೋರಾಟ ಮಾಡಿದ್ರು. ಸ್ಥಳೀಯ ಕಚೇರಿಗಳನ್ನೆಲ್ಲ ಅಲೆದು ಅಲೆದು ಪ್ರಯೋಜನ ಆಗದೇ ಇದ್ದಾಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೆ ದೂರು ಕೊಡ್ತಾರೆ. ನರೇಂದ್ರ ಮೋದಿ ಅವರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಆದೇಶ ಬರುತ್ತೆ ಈ ಪ್ರಕರಣದ ತನಿಖೆಯಾಗಬೇಕು ಅಂತ. ಈಗ ಯಾವ ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ ಅಂತ ಶಾಸಕರು ಕೊಟ್ಟಿದ್ರು ಆ ಎಲ್ಲ ಬಾಂಡ್ಗಳು ರದ್ದಾಗಿದೆ ಅಂತ ಸ್ವತಃ ಇನ್ಶೂರೆನ್ಸ್ ಕಂಪನಿನೇ ಹೇಳ್ತಾ ಇದೆ. ಹೆಲ್ತ್ ಇನ್ಶೂರೆನ್ಸ್ನ ಈ ಕಾರ್ಡ್ಗಳಲ್ಲಿ ಇನ್ಶೂರೆನ್ಸ್ ಮಾಡಿಸಿದವರ ಹೆಸರಿರಬೇಕು, ಫೋಟೋ ಇರಬೇಕು, ಅಡ್ರೆಸ್ ಇರಬೇಕು. ಗೌರಿ ಶಂಕರ್ ಅವರು ಕೊಟ್ಟಿರುವ ಈ ಕಾರ್ಡ್ನಲ್ಲಿ ಅದ್ಯಾವುದೂ ಇಲ್ಲ. ಮಕ್ಕಳ ಹೆಸರಿನಲ್ಲಿ ಹಂಚಲಾಗಿದ್ದ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ಗಳಿಗೂ ಒಂದೇ ನಂಬರ್ ಇತ್ತು. ಈಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಐಪಿಸಿ ಸೆಕ್ಷನ್ 120B, 420, 406, 468, 471 ಅಡಿಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೌರಿ ಶಂಕರ್ ಆರೋಪಿ ನಂಬರ್ 1. ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಡೆಪ್ಯೂಟಿ ಮ್ಯಾನೇಜರ್ ದೇವೇಂದ್ರ ಪ್ರಸಾದ್ ಆರೋಪಿ ನಂಬರ್ 2. ಎಲೆಕ್ಷನ್ ಗೆಲ್ಲುವುದಕ್ಕಾಗಿ ನಿಮ್ಮ ಮಕ್ಕಳಿಗೆಲ್ಲ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ನಕಲಿ ಬಾಂಡ್ಗಳನ್ನು ಹಂಚಿದ ಆರೋಪ ಶಾಸಕರ ವಿರುದ್ಧ.
ತನಿಖೆಯಾಗಲಿ, ಇನ್ನು ಮೇಲೆ ಇಂಥ ಎಲೆಕ್ಷನ್ ಗಿಮಿಕ್ಗಳನ್ನು ಮಾಡುವ ರಾಜಕಾರಣಿಗಳಿಗೆ ಈ ಕೇಸ್ ಒಂದು ಪಾಠ ಆಗಿದೆ.